ಕೆಲವೊಂದು ವಿಚಾರಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷಗಳು ನಾನಾ ರೀತಿಯಾದಂತ ತಂತ್ರಗಳನ್ನು ಮಾಡ್ತವೆ, ಡ್ರಾಮಾಗಳನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣ ಕೂಡ ಅಷ್ಟೇ. ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ. ಬಿಕಾಸ್ ಕೊಟ್ಟಿದ್ದ ಪರ್ಮಿಷನ್ನೇ ಬೇರೆ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು ಇಲ್ಲ ಕನ್ನಡ ಬಾವುಟವನ್ನ ಹಾರಿಸ್ಬೇಕು, ಈ ಎರಡು ಬಾವುಟ ಹಾರಿಸ್ಲಿಕ್ಕೆ ಮಾತ್ರ ಪರ್ಮಿಷನ್ ಇತ್ತು. ಆದ್ರೆ ಹನುಮ ಧ್ವಜವನ್ನ ಹರಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಧ್ವಜವನ್ನ ಕೆಳಗಿಳಿಸಲಾಗಿತ್ತು. ಆದ್ರೆ ಈ ಒಂದು ವಿಚಾರವನ್ನೇ ತಿರುಚಿ ಬೇರೆ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಮಂಡ್ಯದಲ್ಲಿ ಜೋರಾದಂತ ಹನುಮ ಧ್ವಜ ದಂಗಲ್, ಕೆರಗೋಡು ಗ್ರಾಮದಿಂದ ಮಂಡ್ಯದತ್ತ ಪಾದಯಾತ್ರೆ ಎಸ್ಸಾಗ್ತಾ ಇದೆ. ಹನುಮ ಧ್ವಜ ಇಳಿಸಿದ್ದನ್ನ ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ದೋಸ್ತಿ ನಾಯಕರು ಭಾಗಿಯಾಗಿದ್ದಾರೆ. ಪ್ರೀತಂ ಗೌಡ, ಸುರೇಶ್ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇಳಿಸಿದ್ರು ಅಂತ ಪರ್ಮಿಷನ್ನೇ ಇರಲಿಲ್ಲ ಆಕ್ಚುಲಿ ಅಲ್ಲಿ ಹಾಕ್ಲಿಕ್ಕೆ. ಅಂದ್ರೆ ಬೇರೆ ಧ್ವಜಕ್ಕೆ ಪರ್ಮಿಷನ್ ಇರುತ್ತೆ ಬೇರೆ ಕಡೆ ಮಾಡಲಿಕ್ಕೆ. ಸ್ಪೆಷಲಿ ಆ ಒಂದು ಕಂಬದಲ್ಲಿ, ಆ ಒಂದು ಧ್ವಜ ಕಂಬದಲ್ಲಿ ಮಾತ್ರ ಆರಿಸ್ಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಡಿ ಸಿ ಕಚೇರಿಗೆ ಮುತ್ತಿಗೆ ಹೊರಟಿದ್ದಾರೆ ದೋಸ್ತಿ ನಾಯಕರು. ಬಿಕಾಸ್ ಈ ಸಂದರ್ಭದಲ್ಲಿ ಎಲೆಕ್ಷನ್ ಬೇರೆ ಹತ್ರ ಇದೆ, ಏನು ಮಾಡಿದ್ರೂ ಕೂಡ ಅದು ಚರ್ಚೆ ಆಗುತ್ತೆ, ಏನು ಮಾಡಿದ್ರೂ ಕೂಡ ಅದು ವಿವಾದವನ್ನಾಗಿ ಮಾಡ್ಬೋದು, ಟರ್ನ್ ಮಾಡ್ಬೋದು, ಬೇರೆ ರೀತಿಯಲ್ಲಿ ಮತಗಳಿಕೆಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪರಿಣಾಮ ಬೀರ್ಬೋದು ಅನ್ನುವಂಥ ಲೆಕ್ಕಾಚಾರ ರಾಜಕೀಯ ಪಕ್ಷಗಳದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಅಸ್ತ್ರ ಮಾಡಿಕೊಳ್ಳಾಗ್ತಾ ಇದೆ. ನಾ ಕೆರಗೋಡು ಹನುಮ ಧ್ವಜ ವಿಚಾರದ ಸಂಬಂಧ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡರನ್ನು ವಶಕ್ಕೆ ಪಡೆಯಲಾಯಿತು. ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ನಿಗದಿಯಾಗಿದ್ದಂಥ ಪ್ರತಿಭಟನೆ, ಅಶೋಕ್ ಆಗಮಿಸುವ ಮೊದಲೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.